ಹಾಯ್ ಎಲ್ಲರಿಗೂ ಲಾಗಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಕೂಡ ಸೂರ್ಯನ ರಥದ ಚಿತ್ರನ ಸಾರಿ ಚಿತ್ರ ಅಲ್ಲ ರಂಗೋಲಿನ ಬಿಡಿಸಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಯಾರ್ಯಾರು ಹಾಕಿದ್ದೀರಾ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಾನೇ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ತುಂಬ ಸರಳವಾಗಿ ಹಾಕ್ತಾಯಿದ್ದೀನಿ ಕೆಲವೊಬ್ರು ಏನಂತೀರ ಏಳು ಕುದುರೆದು ಆ ಥರ ರಂಗೋಲಿನೂ ಹಾಕ್ತಾರೆ ಸೂರ್ಯನದ ರಥದ್ದು ನಾನು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ದೇವ್ರ ಮುಂದೆ ಜಾಗ ಇಲ್ಲ ಅಂದರೆ ಮಣೆ ಇರುತ್ತಲ್ವಾ ಕಟ್ಟಿಗೆ ಮಣೆ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಕೂಡ ನಾವು ಹಾಕ್ಬೋದು ಇವಾಗ ನೋಡಿ ನಾನು ಎರಡು ಸೈಡು ಎರಡು ಎಳೆ ರಂಗೋಲಿನ ಎಳೆನ ಅಂದರೆ ಉದ್ದಿಗೆ ರಂಗೋಲಿ ಹಾಕ್ತಾಯಿದ್ದೇನೆ ಎರಡು ಕೂಡ ಸಮವಾಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸಿಂಪಲ್ ಆಗಿದೆ ಜಾಸ್ತಿ ಏನೂ ಇದು ಇಲ್ಲ ಕುದುರೆ ಅದೆಲ್ಲ ಅಂದರೆ ಸ್ವಲ್ಪ ಟಫ್ ಆಗುತ್ತೆ ಇದಾದರೆ ಈಜಿಯಾಗಿದೆ ಆರಾಮಾಗಿ ಯಾರೂ ಅಂದರೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಸೊ ಆ ಥರದವ್ರು ಈ ಅಂದರೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಅಂಥವ್ರು ಕೂಡ ಆರಾಮಾಗಿ ಹಾಕ್ಬೋದು ಈಜಿಯಾಗಿದೆ ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತೇ ಹಾಕಬೇಕು ಆ್ಯಕ್ಚುಲಿ ನೋಡಿರ್ಬೋದು ನೀವು ಸೇಮ್ ರಥದ ಚಿತ್ರ ಇರುತ್ತಲ್ವ ಅದೇ ರೀತಿ ನಾವು ರಂಗೋಲಿನ ಹಾಕಿದರೆ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಹಾಕೋ ಮೆಥಡ್ ಕೂಡ ಚೇಂಜ್ ಇರುತ್ತೆ ಹಾಕೋದು ಕುದುರೆ ಎಲ್ಲ ಇಳಿಸ್ತಾರೆ ಸೊ ಹಾಗಾಗಿ ನನಗೆ ಹೇಗೆ ಬರುತ್ತೋ ನನಗೆ ಹೇಗೆ ಗೊತ್ತು ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕೆಳಗಡೆನೂ ಹಾಕಿದ್ದೀನಿ ಒಂದು ಲೈನ್ ಒಂದು ಐದರಿಂದ ಹತ್ತು ನಿಮಿಷ ಹಿಡಿಯುತ್ತೆ ಭಾಳ ಅಂದರೆ ದೇವ್ರ ಮುಂದೆ ಹಾಕಿದರೆ ಅದೊಂಥರ ಖುಷಿನೇ ಬೇರೆ ಇರುತ್ತಲ್ವ ಹಬ್ಬದ ದಿನ ಸೊ ಆಯಾ ಯಾವ ಹಬ್ಬ ಇರುತ್ತೆ ಆಯಾ ಸಂಬಂಧಪಟ್ಟಂಗೆ ರಂಗೋಲಿನ ನಾವು ಕೂಡ ಹಾಕಿದರೆ ಒಂಥರ ಏನೋ ಖುಷಿನೇ ಇರುತ್ತೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಕೊನೆಗೆ ನಿಮಗೆ ನೋಡಿ ಇವಾಗ ಮೇಲ್ಗಡೆ ಇದು ಮಾಡ್ತಾ ಇದ್ದೀನಿ ರಥಕ್ಕೆ ನೀವು ರಥ ಯಾರ ಯಾರಲ್ಲ ಎಲ್ಲರೂ ರಥ ನೋಡಿ ನೋಡಿರ್ತೀವಲ್ವ ಅದೊಂದು ಇಮ್ಯಾಜಿನ್ ಇರುತ್ತೆ ಅದೇ ಥರ ನಾವು ಮಾಡ್ಕೊಂಡು ಹೋದರೆ ಆಯಿತು ಸೂರ್ಯನೂ ಕೂಡ ನಮಗೆ ಮುಖ್ಯ ಅಲ್ವಾ ನಮ್ಮ ಜೀವನಕ್ಕೆ ಸೂರ್ಯ ಇದ್ರೆ ಈ ಜಗತ್ತು ನಡೆಯೋದು ಮತ್ತೆ ಏನಂತೀರ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯರು ಎಲ್ಲರೂ ಉಳಿಯೋದು ಮತ್ತೆ ಬೆಳೆಯೋದು ಮತ್ತೆ ಹಾಗೆ ದವಸ ಧಾನ್ಯಗಳು ಬೆಳೆಯೋಕ್ಕೆ ಎಲ್ಲಕ್ಕೂ ಕೂಡ ಸೂರ್ಯನೇ ಕಾರಣ ನೋಡಿ ಅಲ್ಲಿ ಮಧ್ಯದಲ್ಲಿ ಎರಡು ಎರಡು ಎಳ್ಳೆನ ಹಾಕ್ಬಿಟ್ಟು ಮಿಡಲಲ್ಲಿ ರೌಂಡಾಗಿ ಆಗಿ ಹಾಕ್ತಾ ಇದ್ದೀನಿ ನೀವು 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 ನೋಡಿರ್ಬೋದು ರಥಕ್ಕೆ ಮಿಳ ಇರುತ್ತೆ ಯಾವಾಗಲೂ ನಾನು ಧ್ವಜಾರ ಇವಾಗ ಬಿಡಿಸ್ತಾ ಇದ್ದೀನಿ ನೋಡಿ ಮೇಲೆ ಎರಡು ಇವಾಗ ಕೆಳಗಡೆ ಎರಡು ಈ ಕಡೆ ಆ ಕಡೆ ನಾನು ಧ್ವಜನ ಇವಾಗ ಹಾಕ್ತೀನಿ ರಂಗೋಲಿಯಿಂದ ನೋಡಿ ಮಿಡಲಲ್ಲಿ ಇವಾಗ ಸ್ತ್ರೀ ಬರಿತಾ ಇದ್ದೀನಿ ಸ್ತ್ರೀ ಬರೆದು ಕೆಳಗಡೆ ನಾನು ಸೂರ್ಯನ ಚಿತ್ರ ಇಳಿಸ್ತೀನಿ ಅದಕ್ಕೆ ಸ್ತ್ರೀ ಬರಿತಾ ಇದ್ದೀನಿ ಆ್ಯಕ್ಚುಲಿ ಬೆಳಕಿನೇ ವಿಡಿಯೋ ಹಾಕಬೇಕು ಅಂತ ಮಾಡ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಯಿತು ನಾ ವಿಡಿಯೋ ಹಾಕೋದು ಸಾರಿ ಫ್ರೆಂಡ್ಸ್ ನೋಡಿ ಇವಾಗ ಸೂರ್ಯನ ಚಿತ್ರ ಎಲ್ರಿಗೂ ಬಂದೇ ಬರ್ತಿರ್ತಲ್ವ ಈಸಿಯಾಗಿದೆ ನಮ್ಮ ಸಂಪ್ರದಾಯನ ನಾವು ಬಿಡಬಾರ್ದಲ್ವ ನಮಗೆ ಎಷ್ಟು ಗೊತ್ತೋ ಅಷ್ಟು ನಾವು ಮಾಡಿದರೆ ಸಾಕಾಗುತ್ತೆ ಇಲ್ಲಾಂದರೆ ಇನ್ನೊಬ್ಬರಿಂದ ಕೇಳಾದರೂ ನಾವು ತಿಳ್ಕೊಬೋದು ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ನಮ್ಮ ಸಂಪ್ರದಾಯಕ್ಕೆ ಸೊ ಹಾಗಾಗಿ ಹಿಂದಿನ ಹಿರಿಯರು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಾವು ಆದಷ್ಟು ಸ್ವಲ್ಪನಾದರೂ ಪಾಲಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತಲ್ವ ನೋಡಿ ಸೂರ್ಯ ಇದು ಇವಾಗ ಸೈಡಲ್ಲಿ ಅಲ್ಲಿ ಕೂಡ ಎರಡೆ ಹಾಕಿಬಿಟ್ಟು ರೌಂಡ್ ಆಗಿ ಇದನ್ನ ಮಾಡ್ತಾ ಸರ್ಕಲ್ ಥರ ಇಲ್ಲಿ ನೋಡಿ ಇವಾಗ ಹಾಗೆ ಒಂದೆರಡು ರಂಗೋಲಿ ಥರ ಅಲ್ಲೂ ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ಕೊನೆ ಹಂತಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಕೆಳಗಡೆ ಚಕ್ರನ ರಂಗೋಲಿ ಹಾಕ್ತಾ ಇದ್ದೀನಿ ಇವಾಗ ರಥ ಅಂದಮೇಲೆ ಚಕ್ರ ಇರಲೇಬೇಕಲ್ವಾ ನೋಡಿ ಇವಾಗ ಚಕ್ರ ನೋಡಿ ಚಕ್ರ ಅಂದ್ರೆ ದೊಡ್ಡದಿರುತ್ತಲ್ವ ಇನ್ನೊಂದು ಸುತ್ತು ಹಾಕಿದ್ರೆ ಮುಗಿತಿದ್ದು ನಾ ಮೊದಲೇ ಹೇಳಿದಂಗೆ ಸರಳವಾಗಿದೆ ನೋಡಿ ಇವಾಗ ಮಧ್ಯದಲ್ಲಿ ಸೂರ್ಯನಿಗೆ ಕಣ್ಣು ಮತ್ತೆ ಬಾಯಿ ಮೂಗು ಮಾಡ್ತಾಯಿದ್ದೀನಿ ಇವಾಗ ರೆಡಿ ಆಯಿತು ರಂಗೋಲಿ ಇವಾಗ ಅರ್ಶಿನ ಕುಂಕುಮ ಏರಿಸಿ ಒಂದು ಹೂವು ಏರಿಸಿದರೆ ಆಯಿತು ಎಷ್ಟು ಸರಳವಾಗಿದೆಯಲ್ಲ ಫ್ರೆಂಡ್ಸ್ ನೀವು ಕೂಡ ಹಾಕಿ ನೋಡಿ ಯಾರು ಹಾಕಿಲ್ಲ ಇನ್ನು ರಂಗೋಲಿ ಹಾಕಿದ ಮೇಲೆ ಅರ್ಶಿಣ ಕುಂಕುಮ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತಲ್ವ ಅದು ಕಂಪ್ಲೀಟ್ ಕೂಡ ಹೌದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇವಾಗ ಪೂರ್ತಿ ಆದಮೇಲೆ ಮಂತ್ರಾಕ್ಷತೆ ಹಾಕ್ತಾ ಇದ್ದೀನಿ ಹಾಗೆ ಒಂದು ಹೂ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಖಂಡಿತ ನೀವು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸಿಂಪಲ್ ಆಗಿದೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಸಿಂಬಲ್ನ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್